ಆಭರಣವನ್ನ ತೆಗೆದುಕೊಳ್ಬೇಕಾದ್ರೆ ನಂಬಿಕೆ ವಿಶ್ವಾಸ ಬಹಳ ಮುಖ್ಯ. ನಿಮ್ಮ ಶ್ರೀ ಸಾಯಿ ಜುವೆಲ್ಸ್ ಪ್ಯಾಲೇಸ್, ನಟ್ಕಲಪ್ಪ ಸರ್ಕಲ್ ಹತ್ತಿರ ಬಸವನಗುಡಿ ಹಾಗೂ ಪದ್ಮನಾಭನಗರ ಬೆಂಗಳೂರು. ಶ್ರೀ ಸಾಯಿ ಜುವೆಲ್ ಪ್ಯಾಲೇಸ್, ಗೋಲ್ಡ್ ಡೈಮಂಡ್ ಅಂಡ್ ಸಿಲ್ವರ್, ಬಸವನಗುಡಿ, ಪದ್ಮನಾಭನಗರ. ತಾಜ್ಗಾಗಿ ದೀಪಿ, ಡೇಂಜರ್ ಝೋನ್, ನಿಶಬ್ದ ಹಾಟು, ಅನುಷ್ಕಾ ಚಿತ್ರಗಳನ್ನ ನಿರ್ದೇಶಿಸಿದ್ದ ದೇವರಾಜ್ ಕುಮಾರ್ ನಿರ್ದೇಶನದ ನಾಲ್ಕನೇ ಚಿತ್ರ ತಾಜ್ ಮಹಲ್ 2 ಚಿತ್ರಕ್ಕೆ ಮನ್ವರ್ಷಿ ನವಲ್ಗುಂದ ಅವರು ಬರೆದಿರುವ ಜೀವ ಬಿಡುವೆ ನಿನಗಾಗಿ, ನಾ ಜೀವ ಕೊಡುವೆ ನಿನಗಾಗಿ ಎಂಬ ಹಾಡನ್ನ ಖ್ಯಾತ ಗಾಯಕ ವಿಜಯ್ ಪ್ರಕಾಶ್ ಮುಂಬೈ ಸ್ಟುಡಿಯೋದಲ್ಲಿ ಹಾಡಿದ್ದಾರೆ. ಚಿತ್ರದ ಚಿತ್ರೀಕರಣ ಬಹುತೇಕ ಪೂರ್ಣವಾಗಿದ್ದು ಸದ್ಯ ಮಾತಿನ ಜೋಡಣೆ ನಡೆಯುತ್ತಿದೆ. ಸಕಲೇಶ್ಪುರ, ಬೆಂಗಳೂರು ಸುತ್ತಮುತ್ತ, ಮೈಸೂರು, ಗಗನಚುಕ್ಕಿ, ಭರಚುಕ್ಕಿ ಮುಂತಾದ ಕಡೆ 50 ದಿನಗಳ ಕಾಲ ಚಿತ್ರೀಕರಣ ನಡೆದಿದೆ. ಶ್ರೀ ಗಂಗಾಂಬಿಕೆ ಫಿಲಮ್ಸ್ ಮೂಲಕ ಈ ಚಿತ್ರ ನಿರ್ಮಾಣವಾಗ್ತಿದೆ. ಸಿನಿಮಾ ಬಜಾರ್ಗೆ ಮೀನಾ ಬಜಾರ್. 2 ವರ್ಷಗಳಿಂದ ನಾನಾ ಕಾರಣಕ್ಕೆ ಸುದ್ದಿ ಮಾಡುತ್ತಲೇ ಇದ್ದ ಮೀನಾ ಬಜಾರ್ ಚಿತ್ರವೀಗ ರಿಲೀಸ್ಗೆ ರೆಡಿಯಾಗಿದೆ. ನಿರ್ದೇಶಕ ಸುನೀಲ್ ಕುಮಾರ್ ಸಿಂಗ್ ಅವರೇ ಈ ಚಿತ್ರದ ಪ್ರಧಾನ ಪಾತ್ರಧಾರಿ. ವೈಭವಿ ಜೋಶಿ ಹಾಗೂ ಮುಂಬೈ ಮೂಲದ ನಟಿ ಶ್ರೀಜಿತ್ ಘೋಷ್ ನಾಯಕಿಯರಾಗಿದ್ದು ಅವರೊಂದಿಗೆ ಆಲಿಶಾ ಕೂಡ ಕಾಣಿಸಿಕೊಳ್ಳಲಿದ್ದಾರೆ. ರಾಜೇಶ್ ನಟರಂಗ, ಅರವಿಂದ್ ರಾವ್, ಲಕ್ಷ್ಮೀ ಹೆಗಡೆ, ರೂಪೇಶ್ ಕುಮಾರ್, ಜೀವ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಸಿಂಗ್ ಸಿನಿಮಾಸ್ನ ನಾಗೇಂದ್ರ ಸಿಂಗ್ ಈ ಚಿತ್ರದ ನಿರ್ಮಾಪಕರು. ನಿರ್ದೇಶಕ ಸುನೀಲ್ ಕುಮಾರ್ ಅವರೇ ಕಥೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ಬರೆದು ನಿರ್ದೇಶನ ಕೂಡ ಮಾಡಿದ್ದಾರೆ. ಮಣಿಕಾಂತ್ ಕದ್ರಿ ಸಂಗೀತ, ಶ್ರೀಕಾಂತ್ ಸಂಕಲನ, ಮ್ಯಾಥೋ ಛಾಯಾಗ್ರಹಣ ಈ ಚಿತ್ರಕ್ಕಿದೆ. ಇನ್ನು ಟೀಸರ್ ಮತ್ತು ಹಾಡುಗಳ ಮೂಲಕ ಸದ್ದು ಮಾಡುತ್ತಿರುವ ಮೀನಾ ಬಜಾರ್ ಅತಿ ಶೀಘ್ರದಲ್ಲಿ ಬಿಡುಗಡೆಯಾಗಲಿದೆ. ಅಂತರಾತ್ಮದ ಮರ್ಡರ್ ಮಿಸ್ಟ್ರಿ. ಎಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ ನಂದಳಿಕೆ ನಿತ್ಯಾನಂದ ಪ್ರಭು ಅವರು ಹೊಸ ಸಿನಿಮಾನ ನಿರ್ದೇಶಿಸಿದ್ದಾರೆ. ಇದು ಅವರ ನಿರ್ದೇಶನದ ಮೊದಲ ಸಿನಿಮಾ ಕೂಡ ಹೌದು. ಈ ಚಿತ್ರಕ್ಕೆ ಅವರು 5 ಅಡಿ 7 ಅಂಗುಲ ಎಂಬ ಶೀರ್ಷಿಕೆ ನೀಡಿದ್ದಾರೆ. ಚಿತ್ರದಲ್ಲಿ ಆತ್ಮ, ಅಂತರಾತ್ಮಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಹೇಳಲಾಗಿದೆ. ಚಿತ್ರದ ಪ್ರಮುಖ ಪಾತ್ರಧಾರಿಗಳಾಗಿ ರಾಸಿಕ್, ಅದಿತಿ ಮತ್ತು ಭುವನ್ ಕಾಣಿಸಿಕೊಂಡಿದ್ದಾರೆ. ಇನ್ನು ಚಿತ್ರದಲ್ಲಿ ಕಾಗೆ ಕೂಡ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಚಿತ್ರದ ಹೈಲೈಟ್. ಕೆಜಿಎಫ್ 2 ತಂಡ ಸೇರಿಕೊಂಡ ರವೀನಾ ಟಂಡನ್. ಕೆಜಿಎಫ್ 1 ಭಾರತೀಯ ಚಿತ್ರರಂಗದಲ್ಲಿ ದಾಖಲೆ ನಿರ್ಮಿಸಿದ ಚಿತ್ರ. ಇದೀಗ ನಿರ್ದೇಶಕ ಪ್ರಶಾಂತ್ ನೀಲ್ ಕೆಜಿಎಫ್ 2 ಚಿತ್ರೀಕರಣದ ಕೊನೆಯ ಹಂತಕ್ಕೆ ಬಂದಿದ್ದಾರೆ. ಬಾಲಿವುಡ್ ನಟಿ ರವೀನಾ ಟಂಡನ್ ಕೆಜಿಎಫ್ 2 ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಎನ್ನುವ ಸುದ್ದಿ ನಿಜ ಆಗಿದೆ. ಇಂದು ಚಿತ್ರತಂಡವನ್ನ ಅವರು ಸೇರಿಕೊಂಡಿದ್ದಾರೆ. ನಿರ್ದೇಶಕ ಪ್ರಶಾಂತ್ ನೀಲ್ ತಮ್ಮ ಫೇಸ್ಬುಕ್ನಲ್ಲಿ ರವೀನಾ ಟಂಡನ್ ಜೊತೆಗಿನ ಫೋಟೋವನ್ನು ಹಂಚಿಕೊಂಡಿದ್ದು ಇಡೀ ಚಿತ್ರತಂಡ ಅವರನ್ನ ಸ್ವಾಗತ ಮಾಡಿದೆ. 20 ವರ್ಷಗಳ ನಂತರ ರವೀನಾ ಟಂಡನ್ ಮತ್ತೆ ಕನ್ನಡಕ್ಕೆ ಬಂದಿದ್ದಾರೆ. ಮೆಹಂದಿ ಹಾಕಿಸಿಕೊಂಡು ಮದುವೆ ಮನೆಯಲ್ಲಿ ರಾಗಿಣಿ ಸಂಭ್ರಮ. ಮದುವೆ ಎನ್ನುವುದು ಮನೆ ಮಂದಿ ಸೇರಲು ಅವಕಾಶ ಮಾಡಿಕೊಡುವ ಸಂಭ್ರಮದ ಸಂದರ್ಭ. ಇಂತಹ ಕ್ಷಣಗಳಲ್ಲಿ ನಟಿ ರಾಗಿಣಿ ದ್ವಿವೇದಿ ಅವರ ಇಡೀ ಕುಟುಂಬ ಇದೆ. ಸಿನಿಮಾಗಳ ಕೆಲಸಗಳಿಂದ ಬಿಡುವು ಪಡೆದುಕೊಂಡಿರುವ ರಾಗಿಣಿ ಸದ್ಯ ಸಹೋದರನ ಮದುವೆ ಖುಷಿಯಲ್ಲಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಮದುವೆ ಸಂಭ್ರಮದ ಕ್ಷಣಗಳ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಕನ್ನಡದ ಬೀರ್ಬಲ್ ರಿಮೇಕ್ ಮಾಡ್ತಾರ ಆಯುಷ್ಮಾನ್ ಖುರಾನ. ಹೊಸತನದಲ್ಲಿ ಬರುತ್ತಿರುವ ಕನ್ನಡ ಸಿನಿಮಾಗಳು ಬೇರೆ ಇಂಡಸ್ಟ್ರಿಗೆ ರಿಮೇಕ್ ಆಗ್ತಿವೆ. ಈಗ ಆ ಸಾಲಿಗೆ ಮತ್ತೊಂದು ಕನ್ನಡ ಸಿನಿಮಾ ಸೇರುವ ಸಾಧ್ಯತೆ ಹೆಚ್ಚಿದೆ. ಅದೇ ಬೀರ್ಬಲ್. ಶ್ರೀನಿ ನಟನೆ ಹಾಗೂ ನಿರ್ದೇಶನ ಮಾಡಿದ್ದ ಬೀರ್ಬಲ್ ಸಿನಿಮಾ ಕಳೆದ ವರ್ಷ ಬಿಡುಗಡೆಯಾಗಿತ್ತು. ಈ ಸಿನಿಮಾದ ಟ್ರೇಲರ್ ಈಗ ಬಾಲಿವುಡ್ ನಟ ಆಯುಷ್ಮಾನ್ ಖುರಾನ ಕಣ್ಣಿಗೆ ಬಿದ್ದಿದೆ. ಸಿನಿಮಾದ ಟ್ರೇಲರ್ ನೋಡಿ ಆಯುಷ್ಮಾನ್ ಥ್ರಿಲ್ ಆಗಿದ್ದಾರಂತೆ. ಬೀರ್ಬಲ್ ಸಿನಿಮಾ ಮೇಕಿಂಗ್ ಸ್ಟೈಲ್ ನೋಡಿ ಆಯುಷ್ಮಾನ್ ಖುರಾನ ಇಷ್ಟಪಟ್ಟಿದ್ದು ರಿಮೇಕ್ ಮಾಡುವ ಸಾಧ್ಯತೆ ಹೆಚ್ಚಿದೆ. ಶಮಂತಾ ಚಿತ್ರ ನೋಡಿ ಹೃದಯಾಘಾತ. ಚಿತ್ರಮಂದಿರದಲ್ಲಿ ಪ್ರಾಣ ಬಿಟ್ಟ ವ್ಯಕ್ತಿ. ಶಮಂತಾ ಮತ್ತು ಸರ್ವಾನಂದ್ ಅಭಿನಯದ ರೊಮ್ಯಾಂಟಿಕ್ ಮತ್ತು ಎಮೋಷನಲ್ ಸಿನಿಮಾ ಜಾನು ಮೊನ್ನೆಯಷ್ಟೇ ಬಿಡುಗಡೆಯಾಗಿದೆ.
ತಮಿಳಿನ ಸೂಪರ್ ಹಿಟ್ 96 ಚಿತ್ರದ ರಿಮೇಕ್ ಈ ಜಾನು. ನಿರೀಕ್ಷಿಸಿದ ಮಟ್ಟಕ್ಕೆ ಜಾನು ಚಿತ್ರಕ್ಕೆ ಓಪನಿಂಗ್ ಸಿಕ್ಕಿಲ್ಲ. ಆದ್ರೂ ಶಮಂತ ಅಪ್ಪಟ ಅಭಿಮಾನಿಗಳು ಮಾತ್ರ ಜಾನು ಚಿತ್ರವನ್ನ ಕಣ್ತುಂಬಿಕೊಳ್ಳಲು ಚಿತ್ರಮಂದಿರದತ್ತ ಮುಗಿ ಬೀಳ್ತಿದ್ದಾರೆ. ಜಾನು ಚಿತ್ರವನ್ನ ಕಣ್ತುಂಬಿಕೊಳ್ಳಲು ಹೋದ ವ್ಯಕ್ತಿಯೊಬ್ಬ ಥಿಯೇಟರ್ನಲ್ಲೇ ಪ್ರಾಣ ಬಿಟ್ಟ ಘಟನೆ ಹೈದರಾಬಾದ್ನಲ್ಲಿ ನಡೆದಿದೆ. ಜಾನು ಚಿತ್ರ ವೀಕ್ಷಿಸುತ್ತಿರುವಾಗಲೇ ಹೃದಯಾಘಾತದಿಂದ ವ್ಯಕ್ತಿ ಮೃತಪಟ್ಟಿದ್ದಾನೆ ಅಂತ ಹೇಳಲಾಗ್ತದೆ. ವಿಜಯ್ ದೇವರಕೊಂಡ ಬಗ್ಗೆ ಸುಧಾಮೂರ್ತಿ ಮಾತುಗಳೇನು? ತೆಲುಗು ನಟ ವಿಜಯ್ ದೇವರಕೊಂಡ ಬಗ್ಗೆ ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷೆ ಸುಧಾಮೂರ್ತಿ ಮಾತನಾಡಿದ್ದಾರೆ. ತೆಲುಗಿನ ಸಂದರ್ಶನವೊಂದರಲ್ಲಿ ವಿಜಯ್ ದೇವರಕೊಂಡ ಬಗ್ಗೆ ಮೆಚ್ಚುಗೆ ಸೂಚಿಸಿದ್ದಾರೆ. ನಾನು ಹೆಚ್ಚು ಸಿನಿಮಾಗಳನ್ನ ನೋಡ್ತೇನೆ, ತೆಲುಗು ಸಿನಿಮಾಗಳು ನನಗೆ ತುಂಬಾನೇ ಇಷ್ಟ. ಆಗ NTR ಸಿನಿಮಾಗಳನ್ನ ನೋಡುತ್ತಿದ್ದೆ, ಈಗ ಬರುವ ಹೊಸ ಸಿನಿಮಾಗಳನ್ನ ಸಹ ನಾನು ವೀಕ್ಷಿಸುತ್ತೇನೆ ಎಂದಿದ್ದಾರೆ ಸುಧಾಮೂರ್ತಿ. ಮಹಾನಟಿ, NTR ಬಯೋಪಿಕ್, ಗೀತಾ ಗೋವಿಂದಂ ಸಿನಿಮಾಗಳನ್ನ ಇತ್ತೀಚೆಗೆ ಸುಧಾಮೂರ್ತಿ ನೋಡಿದ್ದಾರಂತೆ. ಕಮರ್ಷಿಯಲ್ ಸಿನಿಮಾಗಳನ್ನ ಸಹ ವೀಕ್ಷಿಸಲು ಇಷ್ಟ ಎಂದು ಸುಧಾಮೂರ್ತಿ ತಿಳಿಸಿದ್ದಾರೆ. ಗೀತಾ ಗೋವಿಂದಂ ಸಿನಿಮಾ ಚೆನ್ನಾಗಿದೆ, ವಿಜಯ್ ದೇವರಕೊಂಡ ಚೆನ್ನಾಗಿ ನಟಿಸ್ತಾರೆ, ನನಗೆ ವಿಜಯ್ ದೇವರಕೊಂಡ ಇಷ್ಟ ಎಂದು ಸುಧಾಮೂರ್ತಿ ಹೇಳಿದ್ದಾರೆ. ಚಿರಂಜೀವಿ ಹೊಸ ಚಿತ್ರದಲ್ಲಿ ಸರ್ಪ್ರೈಸ್ ನೀಡಿದ ರಾಮ್ ಚರಣ್. ಸೈರಾ ನರಸಿಂಹರೆಡ್ಡಿ ಚಿತ್ರದ ಬಳಿಕ ಚಿರಂಜೀವಿ ಹೊಸ ಚಿತ್ರ ಕೈಗೆತ್ತಿಕೊಂಡಿದ್ದಾರೆ. ಕೊರಟಾಲ್ ಶಿವ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುತ್ತಿದ್ದು ಈಗಾಗಲೇ ಚಿತ್ರೀಕರಣ ಪ್ರಾರಂಭವಾಗಿದೆ. ರಾಮ್ ಚರಣ್ ತೇಜ ಈ ಚಿತ್ರ ನಿರ್ಮಿಸುತ್ತಿದ್ದು ನಿರಂಜನ್ ರೆಡ್ಡಿ ಕೈ ಜೋಡಿಸಿದ್ದಾರೆ. ಸದ್ಯದವರೆಗೆ ಚಿತ್ರದ ಶೀರ್ಷಿಕೆ ಕುರಿತು ಯಾವ ಸುದ್ದಿಯೂ ಹೊರಬಿದ್ದಿಲ್ಲ. ತ್ರಿಷಾ ಕೃಷ್ಣನ್ ಈ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸುತ್ತಿದ್ದಾರೆ. ರೆಜೀನಾ ಹಾಡೊಂದಕ್ಕೆ ಹೆಜ್ಜೆ ಹಾಕಲಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಾ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.